ನಾನೇನಾದರೂ ಸಿನಿಮಾವನ್ನು ಮೊದಲ ಬಾರಿಗೆ ನಿರ್ದೇಶನ ಮಾಡೋದಾದರೆ ಅದಕ್ಕೆ ನಾಯಕಿಯಾಗಿ ನೀವೇ ಬೇಕು. ಪುನೀತ್ ರಾಜ್ಕುಮಾರ್ ಅವರು ಹೀಗೆ ಕೇಳಿಕೊಂಡಿದ್ದು ಅಥವಾ ಹೇಳಿದ್ದು ಯಾವ ನಾಯಕಿಗೆ ಗೊತ್ತಾ? ಅದು ಅವರಿಗೆ ಅತ್ಯಂತ ಇಷ್ಟವಾದ ಹೀರೋಯಿನ್ ಹತ್ರ. ಇದನ್ನ ಆ ನಾಯಕಿಯೇ ಹೇಳೋದು ಹೀಗೆ, ಪುನೀತ್ ಅವರು ನಾನು ಮೊದಲ ಬಾರಿಗೆ ಡೈರೆಕ್ಷನ್ ಮಾಡಿದ್ರೆ ನೀನೇ ಅದಕ್ಕೆ ನಾಯಕಿ ಆಗಬೇಕು ಅಂತಿದ್ರು. ಅದಷ್ಟೇ ಅಲ್ಲ, ನಾನು ಅವರೊಂದಿಗೆ ಕಮ್ಬ್ಯಾಕ್ ಮಾಡೋ ಬಗ್ಗೆ ಯೋಚನೆ ಮಾಡಿದಾಗ, ಅದರ ಬಗ್ಗೆ ಮಾತನಾಡಿದಾಗ ನಾವಿಬ್ಬರು ಹಲವಾರು ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಅಪ್ಪುಗೆ ಸಿನಿಮಾವೊಂದನ್ನು ನಿರ್ದೇಶನ ಮಾಡಬೇಕು ಅನ್ನೋ ತುಡಿತ ಬಹಳ ಕಾಲದಿಂದಲೂ ಇತ್ತು. ಯಾಕಂದರೆ ಅದರ ಬಗ್ಗೆ ಆಸಕ್ತಿ ಮಾತ್ರ ಅಲ್ಲ, ತುಂಬಾ ಜ್ಞಾನವನ್ನು ಕೂಡ ಅವರು ಬೆಳೆಸ್ಕೊಳ್ತಾ ಇದ್ರು. ಆ ಒಂದು ಕನಸನ್ನು ನನಸು ಮಾಡುವ ಮೊದಲೇ ನಮ್ಮಿಂದ ದೂರವಾಗಿದ್ದು ಮಾತ್ರ ಇವತ್ತಿಗೂ ಅರಗಿಸಿಕೊಳ್ಳಲಾಗದ ಸತ್ಯ. ತಾವು ನನಗೆ ಕೊಟ್ಟ ಮಾತನ್ನು ತಪ್ಪಿಬಿಟ್ಟಿರಿ ಅಂತ ನಾನು ಎಷ್ಟೋ ಬಾರಿ ಅಪ್ಪುಗೆ ಮನಸ್ಸಿನಲ್ಲೇ ಹೇಳಿದ್ದೀನಿ. ಈ ಬಗ್ಗೆ ನನಗೂ ನಿಜಕ್ಕೂ ನೋವಿದೆ. ಅಪ್ಪು ನಮ್ಮನ್ನು ಬಿಟ್ಟು ಹೋದ ಬಗ್ಗೆ ನಮಗೆ ನಿಜಕ್ಕೂ ನೋವಿದೆ. ಈ ಮಾತನ್ನು ಹೇಳಿದವರು ಮೋಹಕ ತಾರೆ ರಮ್ಯಾ. ರಮ್ಯಾ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ನಟಿಯಾಗಿ ಹೆಚ್ಚಿನದಾಗಿ ಗುರುತಿಸಿಕೊಳ್ಳಲಿಲ್ಲ. ಆದರೆ ಆಕೆ ಕಮ್ಬ್ಯಾಕ್ ಮಾಡೋದಾದರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಅನ್ನೋದನ್ನು ಹಲವಾರು ಬಾರಿ ಹೇಳಿದರು. ಸದ್ಯ ಉತ್ತರಾಖಂಡ ಸಿನಿಮಾ ಮೂಲಕ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ರು ಕೂಡ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಿಂದಲೇ ಮತ್ತೆ ಬರಬೇಕು ಅನ್ನೋ ಆಸೆ ಇದ್ದದ್ದು ಸತ್ಯ. ಯಾಕಂದರೆ ರಮ್ಯಾ ಅವರು ಮೋಹಕ ನಟಿಯಾಗಿದ್ದೆ ಅಭಿ ಚಿತ್ರದಿಂದ. ಬಹುಶಃ ಸಿನಿಮಾ ರಂಗಕ್ಕೆ ಬಂದು 2 ದಶಕಗಳೇ ಆದರೂ ಇವತ್ತಿಗೂ ಅದೇ ಚಾರ್ಮನ್ನ ಮತ್ತು ವರ್ಚಸ್ಸನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಅದು ರಮ್ಯಾ ಅವರ ಸಿನಿಯಾನಕ್ಕೆ ಸಲ್ಲಬೇಕಾಗಿರುವಂತಹ ಕ್ರೆಡಿಟ್. ಬಹುಶಃ ಮಾಲಾಶ್ರೀಯವರನ್ನು ಬಿಟ್ಟರೆ ನಾಯಕಿಯಾಗಿ ಅಂಥದ್ದೊಂದು ಯಶಸ್ಸನ್ನು ಪಡೆದಿರೋದು ರಮ್ಯಾ ಮಾತ್ರ. ರಮ್ಯಾ ಅವರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಯಾವಾಗಲೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡ್ತಾರೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಕೇವಲ ನಟರಾಗಿರಲಿಲ್ಲ, ಅವರಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಪುನೀತ್ ರಾಜ್ಕುಮಾರ್ಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿಸ್ಬೇಕು ಅನ್ನೋ ಕನಸು ಮಾತ್ರ ಇರಲಿಲ್ಲ, ಇನ್ನೂ ಒಂದು ಆಸೆಯನ್ನು ನನ್ನೊಂದಿಗೆ ಹೇಳ್ಕೊಂಡಿದ್ರು. ಅದು ಪುನೀತ್ ಅವರಿಗೆ ಶಿವಣ್ಣನ ಮೇಲಿದ್ದಂತಹ ಅಭಿಮಾನ ಎಂಥದ್ದು ಅನ್ನೋದನ್ನು ತೋರಿಸಿಕೊಟ್ಟಿತ್ತು ಅಂತಾರೆ ರಮ್ಯಾ ಅವರು. ಶಿವಣ್ಣನ ಫಸ್ಟ್ ಫ್ಯಾನ್ ನಾನೇ ಅಂತ ಯಾವಾಗಲೂ ಹೇಳಿಕೊಳ್ತಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಶಿವಣ್ಣನ ಎನರ್ಜಿ, ಅವರ ಪಾತ್ರಗಳು, ಸಿನಿಮಾಗಳು ಎಲ್ಲಕ್ಕೂ ಮಿಗಿಲಾಗಿ ಶಿವಣ್ಣನ ಡ್ಯಾನ್ಸ್ಗೆ ಫಿದಾ ಆಗಿದ್ದರು. ಒಬ್ಬ ತಮ್ಮನಾಗಿ ಮಾತ್ರ ಅಲ್ಲ, ಅಭಿಮಾನಿಯಾಗಿ ಅವರನ್ನು ಡ್ಯಾನ್ಸ್ ವಿಚಾರದಲ್ಲಿ ನೋಡ್ತಾ ಇದ್ರು ಪುನೀತ್. ಇಂತಹ ಅಪ್ಪುಗೆ ಶಿವಣ್ಣನನ್ನು ಒಂದು ಹಾಡಿಗಾದರೂ ತಾನು ನಿರ್ದೇಶಿಸಬೇಕು ಅನ್ನೋ ಮನಸ್ಸಿತ್ತು. ತಾನು ಮೊದಲ ಬಾರಿಗೆ ನಿರ್ದೇಶಿಸುವಂತಹ ಸಿನಿಮಾದಲ್ಲಿ ಸಂಪೂರ್ಣ ಸಿನಿಮಾದಲ್ಲಿ ಶಿವಣ್ಣನೇ ನಾಯಕರಾದರೂ ಚಿಂತೆ ಇಲ್ಲ, ಅಡ್ಡಿ ಇಲ್ಲ. ಆದರೆ ಅವರಿಗೆ ಒಂದು ಹಾಡನ್ನು ನಾನೇ ಕೊರಿಯೋಗ್ರಫಿ ಮಾಡಬೇಕು ಅನ್ನೋ ಮಾತನ್ನು ಅವರು ಯಾವಾಗಲೂ ಹೇಳ್ತಿದ್ರು. ಶಿವಣ್ಣ ನನ್ನ ಕೊರಿಯೋಗ್ರಫಿಯಲ್ಲಿ ಕುಣಿಯೋದನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ನಿಂದ ಮಾತನಾಡ್ತಾ ಇದ್ದಂತಹ ಅಪ್ಪು ನಮ್ಮಲ್ಲಿ ತಮ್ಮ ಚಿತ್ರಗಳ ಮೂಲಕ ಸದಾ ಅದೇ ಎಕ್ಸೈಟ್ಮೆಂಟನ್ನು ಉಳಿಸಿ ಹೋದರು ಅನ್ನೋ ರಮ್ಯಾ. ನನಗೆ ಡ್ಯಾನ್ಸ್ ಸ್ಟೆಪ್ಸ್ ಬರದೆ ಹೋದಾಗ ನನ್ನನ್ನು ಬೆಂಬಲಿಸಿದ್ದು ಪುನೀತ್ ಅವರೇನೆ. ಎಷ್ಟೋ ಬಾರಿ ಚಿತ್ರೀಕರಣ ಸಮಯದಲ್ಲಿ ಅಪ್ಪು ನನಗಿದಾಗೋದಿಲ್ಲ, ಈ ರೀತಿ ಡ್ಯಾನ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂದಾಗ ಡ್ಯಾನ್ಸ್ ಮಾಸ್ಟರ್ ಹತ್ರ ಹೋಗಿ ನನಗೋಸ್ಕರ ಆ ಸ್ಟೆಪ್ಸ್ಗಳನ್ನೇ ಬದಲಾಯಿಸಿದಂತಹ ಅಪ್ಪು ಅವರ ಸರಳತೆ ನನಗೆ ಯಾವಾಗಲೂ ಕಾಡುತ್ತೆ. ಬಹುಶಃ ಅಂತಹ ಒಬ್ಬ ನಟನನ್ನು ನಾನು ನೋಡೋದಕ್ಕೆ ಸಾಧ್ಯವಿಲ್ಲ, ಯಾವತ್ತಿಗೂ ನನ್ನ ಮನಸ್ಸು ಅವರನ್ನು ಜಪಿಸುತ್ತೆ ಅನ್ನೋ ರಮ್ಯಾ ಅವರು ನಿರಂತರವಾಗಿ ಅಪ್ಪು ಅವರು ನನ್ನ ಮನಸ್ಸಿನೊಂದಿಗೆ ಇರ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಯಾಕಂದರೆ ಅವರು ಬೆಸ್ಟ್ ಫ್ರೆಂಡ್ ತಾನೆ. ಅಪ್ಪು ಆಲ್ವೇಸ್ ಹಿಯರ್ ಆ್ಯಂಡ್ ಫಾರ್ ಎವರ್.